ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಈಗ ಒಂದು ಸರ್ಕಾರ ನಡೆಸೋರು ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕು. ಲೆಕ್ಕ ಕೊಡಬೇಕಾದಂಥದ್ದು ಸರ್ಕಾರದ ಜವಾಬ್ದಾರಿ. ಯಾವಾಗಲಾದರೂ ಸರ್ಕಾರ ಹಗರಣ ಮಾಡಿದೆ ಅಂತ ಒಂದು ಆರೋಪ ಬಂದಾಗ ಆರೋಪದಿಂದ ಹೊರಗೆ ಬರಬೇಕಾದ್ರೆ ಅವರು ಪ್ರಾಮಾಣಿಕವಾಗಿ ಏನು ಖರ್ಚು ಮಾಡಿದರೆ ಅದ್ರ ಲೆಕ್ಕ ಕೊಟ್ಟರೆ ಅವರೇ ಆರೋಪದಿಂದ ಮುಕ್ತವಾಗಿ ಹೊರಗೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ತಮ್ಮ ಆರೋಪದಿಂದ ಬಂದಿರೋ ಆರೋಪದಿಂದ ಹೊರಗಡೆ ಬರೋದಕ್ಕೂ ಮತ್ತು ಜನರಿಗೆ ತಮ್ಮ ಕರ್ತವ್ಯ ಏನಿದೆ ಅದಕ್ಕೋಸ್ಕರನಾದರೂ ಅವರು ಲೆಕ್ಕ ಕೊಟ್ಟು ನಮ್ಮ ಏನು ಡಿಮ್ಯಾಂಡ್ ಇದೆ ಅದಕ್ಕೆ ಒಪ್ಕೊಳ್ಬೇಕು. ಈಗ ನಮ್ಮ ಪಕ್ಷದವರು ಪ್ರತಿಯೊಂದು ವೈದ್ಯಕೀಯ ಉಪಕರಣಗಳ ಬೆಲೆನೂ ಎಷ್ಟು ಮಾರ್ಕೆಟ್ನಲ್ಲಿದೆ, ಬಟ್ ಸರ್ಕಾರ ಎಷ್ಟು ಖರೀದಿ ಮಾಡಿದೆ ಅನ್ನೋದನ್ನು ಲಿಸ್ಟ್ ಈಗಾಗಲೇ ಕೊಟ್ಟಿದ್ದಾರೆ. ಈಗ N95 ಮಾಸ್ಕ್ ಸುಮಾರು 120 ರೂಪಾಯಿಂದ 150 ರೂಪಾಯಿ ತನಕ ಆಗುತ್ತೆ. ಆದರೆ ಅವರು 280 ರೂಪಾಯಿ ತನಕ 250 ರೂಪಾಯಿ ತನಕ ಖರೀದಿ ಮಾಡ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಡಬಲ್ ರೇಟ್ನಲ್ಲಿ ಖರೀದಿ ಮಾಡ್ಕೊಂಡಿದ್ದಾರೆ. ಇದೊಂದು ಪ್ರಸಂಗದಲ್ಲೇ ಗೊತ್ತಾಗುತ್ತೆ ಇವರು ಮಾರುಕಟ್ಟೆ ದರಕ್ಕಿಂತ ಹೆಚ್ಚು ಕೊಟ್ಟು ಖರೀದಿ ಮಾಡಿದ್ದಾರೆ. ಹಾಗಾಗಿ ಹಗರಣ ಇರೋದಕ್ಕೆ ಸಾಧ್ಯ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಅದನ್ನು ಮತ್ತೆ ನಾನು ಏನು ಹೇಳಬೇಕು, ಈಗ ನಮ್ಮ ಬೆಂಗಳೂರಿನಲ್ಲಿ ಕೇಸ್ಗಳು ಬಹಳ ಜಾಸ್ತಿ ಆಗ್ತಾಯಿತ್ತು. ಆಗ ನಾನು ಡಿಮ್ಯಾಂಡ್ ಮಾಡಿದ್ದೆ ನಮ್ಮ ಮೈಸೂರು ಜಿಲ್ಲೆನಲ್ಲೇ, ಯಾಕೆಂದರೆ ಬೆಂಗಳೂರಿಂದ ಮೈಸೂರು ಜಿಲ್ಲೆಗೆ ಬರ್ತಾರೆ, ಲಾಕ್ಡೌನ್ ಮಾಡಿ ಬೆಂಗಳೂರನ್ನು, ಇಲ್ಲಾಂದರೆ ಬೇರೆ ಕಡೆ ಎಲ್ಲ ಹರಡುತ್ತೆ ಅಂಥೇಳಿ. ನಂತರ ಒಂದು ವಾರ ಆದಮೇಲೆ ಸರ್ಕಾರನೂ ಕೂಡ ಅದೇ ತೀರ್ಮಾನ ತೊಗೊಂತು ಬೆಂಗಳೂರನ್ನ ಲಾಕ್ಡೌನ್ ಮಾಡಬೇಕು ಅಂಥೇಳಿ. ಆದರೆ ಒಂದು ವಾರ ಮಾತ್ರ ಲಾಕ್ಡೌನ್ ಮಾಡಿದ್ದಾರೆ. ಬಟ್ ಬರೀ ಲಾಕ್ಡೌನ್ನಿಂದ ಕೇಸ್ಗಳನ್ನ ನಾವು ಸಂಪೂರ್ಣವಾಗಿ ನಿಯಂತ್ರಣ ಮಾಡೋದಕ್ಕಾಗೋದಿಲ್ಲ. ಲಾಕ್ಡೌನ್ ತೊಗೊಂಡು ನಮಗೆ ಟೈಮ್ ಸಿಗುತ್ತಷ್ಟೇ, ಆ ಟೈಮ್ನಲ್ಲಿ ನಾವೇನಾದರೂ ಕ್ರಮಗಳನ್ನು ತೆಗೆದುಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಆದರೆ ಇವರೇನು ಕ್ರಮ ತೊಗೊಳ್ಳದೆ ಬರೀ ಲಾಕ್ಡೌನ್ ಮಾಡಿದರೆ ಖಂಡಿತ ರೋಗ ನಿಯಂತ್ರಣಕ್ಕೆ ಬರೋದಿಲ್ಲ. ಈಗ ಲಾಕ್ಡೌನ್ ತೆಗೆದಿರೋದ್ರಿಂದ ಮತ್ತೆ ಅಂತರ್ಜಿಲ್ಲಾ ಪ್ರಯಾಣ ಶುರು ಆಗೋದ್ರಿಂದ ಬೆಂಗಳೂರಿಂದ ಜನ ಹೊರಕ್ಕೆ ಹೋದಾಗ ಖಂಡಿತ ಬೇರೆ ಜಿಲ್ಲೆಗಳಿಗೂ ಕೂಡ ಕೊರೋನಾ ರೋಗ ಹರಡುತ್ತೆ. ಮುಖ್ಯವಾಗಿ ಏನಪ್ಪಾ ಅಂತಂತಂದರೆ ಇವರು ಲಾಕ್ಡೌನ್ ಯಾವಾಗ ಮಾಡಿದ್ರು ಮೊದಲನೇ ಬಾರಿ, ಆ ಲಾಕ್ಡೌನ್ ತೆರವುಗೊಳಿಸಬೇಕಾದ್ರೆ ಇವರು ಬಹಳ ಮುನ್ನೆಚ್ಚರಿಕೆಗಳನ್ನು ಕ್ರಮಗಳನ್ನು ತೊಗೊಳ್ಬೇಕಾಗಿತ್ತು. ಯಾರಿಗೆ ಆದರೂ ಗೊತ್ತು ಲಾಕ್ಡೌನ್ನ ತೆಗೆದ ಮೇಲೆ ಖಂಡಿತ ರೋಗ ಹರಡೇ ಇರುತ್ತೆ ಅಂತ, ಅದಕ್ಕೆ ಮೊದಲೇ ಇವರು ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಡ್ಬೇಕಾಗಿತ್ತು. ಮತ್ತು ನಾನು ಮೊದಲೇ ಹೇಳ್ದಂಗೆ ಕೊರೋನಾ ಪಾಸಿಟಿವ್ ಪೇಷೆಂಟ್ಗಳನ್ನ ಮನೇಲಿರೋದಕ್ಕೆ ಬಿಡ್ಕೊಡೋದು, ಈ ಮೈಲ್ಡ್ ಮತ್ತು ಎಸಿಂಪ್ಟಮ್ಯಾಟಿಕ್ ಕೇಸಸ್ ಆದರೂ ಕೂಡ ಕೊರೋನಾ ಕೇರ್ ಸೆಂಟರ್ಗಳಿಗೆ ಹಾಕಬೇಕು. ಮತ್ತು ಈವನ್ ಪ್ರೈಮರಿ ಕಾಂಟ್ಯಾಕ್ಟ್ಸ್ನ ಕೂಡ ಮನೆಯಲ್ಲಿ ಕ್ವಾರಂಟೈನ್ ಮಾಡಬಾರ್ದು, ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಮಾಡಬೇಕು. ಆಗ ಮಾತ್ರ ರೋಗ ಹರಡೋಕ್ಕೆ ಸಾಧ್ಯ ಆಗುತ್ತೆ, ಯಾಕೆಂದರೆ ಮನೇಲಿ ಕ್ವಾರಂಟೈನ್ ಮಾಡಿದ್ರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಹರಡ್ಬೋದು ಮತ್ತು ಮನೇಲಿ ಸರಿಯಾಗಿ ಕ್ವಾರಂಟೈನ್ ಮಾಡದೇ ಇರ್ಬೋದು. ಹಾಗಾಗಿ ಅವ್ರು ಮತ್ತೆ ಪ್ರೈಮರಿ ಕಾಂಟ್ಯಾಕ್ಟ್ಗಳು ಏನಿರ್ತಾರೋ ಅವ್ರು ಬೇರೆಯವ್ರಿಗೆ ಹರಡೋಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಮನೇಲಿ ಕ್ವಾರಂಟೈನ್ ಮಾಡಿದ್ರೆ, ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಮಾಡಿದ್ರೆ ಈ ರೋಗನ ತಡಿಬೋದು. ಮತ್ತು ಕಾಂಟ್ಯಾಕ್ಟ್ ಟ್ರೇಸಿಂಗ್ ಮಾಡಬೇಕು, ಹೆಚ್ಚು ಹೆಚ್ಚು ಟೆಸ್ಟ್ಗಳನ್ನು ಮಾಡಿ ಯಾರ್ಯಾರು ಪಾಸಿಟಿವ್ ಬರ್ತಾರೋ ಅವ್ರನ್ನೆಲ್ಲರನ್ನೂ ಕೂಡ ಐಸೋಲೇಟ್ ಮಾಡಿ ಡಿಟೆಕ್ಟ್ ಮಾಡಬೇಕು. ಆಗ ಮಾತ್ರ ಅಷ್ಟು ಅಗ್ರೆಸಿವ್ ಆಗಿ ಮಾಡಿದ್ರೆ ಮಾತ್ರ ಇದು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ. ಯಾರು ಹೇಳಿದ್ದು ಆ ಹಗರಣದಲ್ಲಿ ಅವ್ರು ಏನು ಪ್ರಶ್ನೆ ಕೇಳಿದ್ರು ಅದಕ್ಕೆಲ್ಲ ಉತ್ತರ ಕೊಟ್ಟರು, ವಾಚ್ ಎಲ್ಲಿಂದ ಬಂತು ಅಂತ ಹೇಳಿದ್ರು, ಜೊತೆಗೆ ವಾಚ್ನ ಕೂಡ ಸದನಕ್ಕೆ ಕೂಡ ಅದನ್ನು ಪ್ರೆಸೆಂಟ್ ಮಾಡಿಬಿಟ್ರು. ಸೊ ಆ ವಾಚ್ನ ಅವ್ರು ಇಟ್ಕೊಳ್ಳೂ ಇಲ್ಲ ಅದಕ್ಕೆ ಬಂದಿದ್ದ ಗಿಫ್ಟನ್ನು ಕೂಡ. ಹಾಗಾಗಿ ಅವ್ರು ಪ್ರತಿ ಬಾರಿನೂ ಅವ್ರ ಪ್ರತಿಪಕ್ಷದಲ್ಲಿದ್ದಾಗ ಏನೇನು ಪ್ರಶ್ನೆ ಕೇಳಿದರೆ ಅದಕ್ಕೆಲ್ಲ ಸಮರ್ಥವಾಗಿ ಉತ್ತರ ಕೊಟ್ಟಿದ್ದಾರೆ. ಅದನ್ನು ಕೊಟ್ಟಿದಾರಲ್ಲ, ಎಲ್ಲಿಂದ ಬಂತು, ಯಾರು ಗಿಫ್ಟ್ ಕೊಟ್ಟರು ಅನ್ನೋದನ್ನು ಕೂಡ ಲಿಖಿತ ರೂಪದಲ್ಲೇ ಕೊಟ್ಟು ರೆಕಾರ್ಡಲ್ಲಿದೆ ಅದನ್ನು, ಬೇಕಾದ್ರೆ ಅವ್ರು ಹೋಗಿ ತೆಗೆದು ನೋಡಿ. ಅದೇ ಇವಾಗ ಹಿಂದೆ ಆಗಿರೋದನ್ನು ಈಗಿರೋದಕ್ಕೆ ಜನರಿಗೆ ಉತ್ತರ ಕೊಡಿ ಅಂತಂದರೆ ಹಿಂದಿನ ಕೆದ್ಕೊಂಡು ಕೂತಿದ್ದಾರೆ. ಯಾಕೆಂತಂದರೆ ಅವ್ರಿಗೆ ಗೊತ್ತು ಅವ್ರ ಕೈಯಲ್ಲಿ ಲೆಕ್ಕ ಕೊಟ್ಟರೆ ಸಿಕ್ಕಾಕೊಳ್ತಾರೆ ಅಂತ. ಹಾಗಾಗಿ ಅದನ್ನು ಮುಚ್ಕೊಳ್ಳೋಕ್ಕೆ ಈ ರೀತಿ ಇಲ್ಲದೇ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಹೌದು, MLC ಮೂಲಕ ನೋಟಿಸ್ ಕೊಟ್ಟಿದ್ದಾರೆ, ಅದು ಡಿಸೆಂಟ್ನ ಸಪ್ರೆಸ್ ಮಾಡುವಂಥ ಒಂದು ಪ್ರಯತ್ನ, ಆ ರೀತಿ ಹಂಗೆ ಮಾಡಿಕೂಡ್ದು. ಯಾಕೆಂತಂದರೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಕೇಳೋ ಹಕ್ಕಿದೆ, ಬರೀ ವಿಪಕ್ಷ ನಾಯಕರಿಗೆ ಮಾತ್ರ ಅಲ್ಲ, ಪ್ರತಿಪಕ್ಷಗಳಿಗೆ ಮಾತ್ರ ಅಲ್ಲ, ಜನಪ್ರತಿನಿಧಿಗಳಿಗೆ ಮಾತ್ರ ಅಲ್ಲ, ಈವನ್ ಜನರಿಗೂ ಕೂಡ ಸರ್ಕಾರನ ಪ್ರಶ್ನೆ ಮಾಡೋ ಹಾಕಿದೆ. ಅಂಥ ಪ್ರಶ್ನೆ ಮಾಡೋ ದನಿಯನ್ನು ಅವರು ಅಡಗಿಸೋದು ಸರಿಯಲ್ಲ. ಇದ್ರ ಬಗ್ಗೆಯೂ ಈಗಾಗಲೇ ಹೇಳಾಗಿದೆ, ಈಗ ಮತ್ತೆ ಹಳೆದನ್ನು ಏನಕ್ಕೆ ಎದುಕ್ತಿದ್ದಾರೆ ಅಂತ ಗೊತ್ತಿಲ್ಲ. ಮೈತ್ರಿ ಸರ್ಕಾರ ಯಾರಿಂದ ಬಿತ್ತು, ಹೇಗೆ ಬಿತ್ತು ಅನ್ನೋದು ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಮತ್ತೆ ಈ ಸಮಯದಲ್ಲಿ ಕೊರೋನಾ ನಿಯಂತ್ರಣ ಮಾಡಬೇಕು, BJP ಹಗರಣ ಮಾಡ್ತಿದೆ, ಅದನ್ನು ಜನರು ಮುಂದಗಡೆ ತಂದಿಡಬೇಕು, ದೇಶದಲ್ಲಿ ಆರ್ಥಿಕ ವ್ಯವಸ್ಥೆ ಕುಸಿದು ಹೋಗಿದೆ, ಅದನ್ನು ಸರಿ ಮಾಡಬೇಕು. ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ಬಿಟ್ಟು ಗದ್ದಿಸಿ ಹೋಗಿರೋದ್ರ ಬಗ್ಗೆ ಮಾತಾಡೋದ್ರಿಂದ ಪ್ರಯೋಜನ ಇಲ್ಲ. ಹೌದು, ಇವಾಗ JDS ರಾಜ್ಯಾಧ್ಯಕ್ಷರು ಇವಾಗ ಅವ್ರ ಪಕ್ಷ ಬಿಟ್ಟು BJPಗೆ ಸೇರಿದ್ರು. ಅವರು ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಮೊದಲಿಂದನೂ ತಂದೆಯವ್ರನ್ನ ವಿರೋಧ ಮಾಡ್ಕೊಂಬಂದಿರೋರು, ಅಪ್ಪ ಹೇಳಿ ಅವರು ಪಕ್ಷ ಬಿಡಕ್ಕೆ ಸಾಧ್ಯ ಆಗುತ್ತೆ, ಅದರೊಳಗೆ ಗೊತ್ತಾಗುತ್ತೆ ಇದರೊಳಗೆ ಸಿದ್ದರಾಮಯ್ಯ ಅವ್ರ ಪಾತ್ರ ಏನೂ ಇಲ್ಲ ಅಂತ. MLAಗಳು BJP ಅವರ ಆಮಿಷಕ್ಕೊಳಗಾಗಿ ತಮ್ಮ ತಮ್ಮ ಸ್ವಾರ್ಥಕ್ಕೋಸ್ಕರ ಸರ್ಕಾರ ಬೀಳಿಸಿದ್ರು.